ಇದು ಪ್ರಾಪ್ತಿ ಕೋಣೆ ಅಲ್ವಾ? ಹೋಗೆ ಯಾಕೆ ಬರ್ತಿದೆ? ಇದೇನ್ ನಡೀತಿದೆ ಪ್ರಾಪ್ತಿ? ಏನಿದೆಲ್ಲ ಪ್ರಸಾದ ತಗೊಳ್ಳಿ ಮಹಾರಾಜ. ಕಂಸ ಇಂಥ ಆಡಂಬರನ ಇಷ್ಟಪಡಲ್ಲ, ಮತ್ ಯಾವ ಪ್ರಸಾದನು ತಗೊಳ್ಳೋದಿಲ್ಲ. ನಾನು ಅಸುರ ಶಕ್ತಿಗಳ ಆವಾಹನೆ ಮಾಡ್ತಿದ್ದೆ. ಯಾಕಂದ್ರೆ ಈ ಸಲ ನಿಮ್ಗೆ ಪೂತಿನಿಗಿಂತ ಶ್ರೇಷ್ಠ ಅಸುರ ಸಿಗ್ಲಿ ಅಂತ. ನಾನು ನನ್ನ ಪತಿ ಸೋಲೋದನ್ನ ನೋಡಕ್ಕಾಗಲ್ಲ, ಅದಕ್ಕೆ ಈ ಪೂಜೆ ಮಾಡ್ತಿದ್ದೆ. ನೀವು ಜಯ ಗಳಿಸೋದನ್ನ ನೋಡ್ಬೇಕು ಅಂತ. ತಗೊಳ್ಳಿ, ಪ್ರಸಾದ ಸ್ವೀಕರಿಸಿ. ಅದ್ಭುತ ಪ್ರಾಪ್ತಿ, ಅದಕ್ಕೆ ನೀನು ನನಗೆ ತುಂಬಾ ಇಷ್ಟ ಆಗೋದು. ಯಾಕಂದ್ರೆ ಯಾವಾಗ್ಲೂ ನೀನು ನನ್ನ ಗೆಲುವನ್ನೇ ಆಶಿಸ್ತೀಯ. ಹೌದು ಮಹಾರಾಜ, ಈ ಸಲ ನೀವು ನನಗೆ ನಿರಾಸೆ ಮಾಡಬಾರ್ದು ಅನ್ನೋದೇ ನನ್ನ ಆಸೆ. ನೀವು ಜಯ ಗಳಿಸ್ಲೇಬೇಕು. ಪ್ರಸಾದ ತಗೋ ಅಸ್ತಿ, ತಗೋ. ಏನಾಯ್ತು, ನೀನ್ ಯಾಕೆ ಪ್ರಸಾದ ತಿಂತಲ್ಲ ಅಸ್ತಿ? ಕೇಳಿಸ್ಲಿಲ್ವಾ ಪ್ರಾಪ್ತಿ ಏನ್ ಹೇಳದ್ಲು ಅಂತ? ಪ್ರಸಾದ ತಗೋ. ನಡಿ ಪ್ರಾಪ್ತಿ, ಮಾಡ್ಕೊಂತಿಲ್ಲ. ಅನ್ಯಾಯ ದಾರಿಯಲ್ಲಿ ಹೋದ್ರೆ ಮಹಾರಾಜರಿಗೆ ಒಳ್ಳೇದಾಗೋದಿಲ್ಲ. ಆದ್ರೆ ನಾನು ಒಬ್ಬ ಹೆಂಡತಿ ಆಗಿರೋದ್ರಿಂದ ನನ್ನ ಪತಿಗೆ ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ಪ್ರೇರಣೆ ಮಾಡ್ತಾನೆ ಇರ್ತೀನಿ. ಯಶೋಧ, ಇಷ್ಟು ಸಣ್ಣ ತರಿ ಸಾಕ ಪಾಯಸ ಮಾಡಕ್ಕೆ, ಇಲ್ಲ ಇನ್ನೂ ಮಾಡ್ಲ? ಅಕ್ಕ, ಇದು ಮನೆಯವ್ರಿಗೇನೋ ಸರಿ ಹೋಗುತ್ತೆ ಅನ್ಸುತ್ತೆ, ಆದ್ರೆ ಕೃಷ್ಣನಿಗೆ ಮಾತ್ರ ಇನ್ನೂ ಮೃದುವಾಗಿರ್ಬೇಕು. ನಮ್ ಕೃಷ್ಣನ್ಗೆ ಮೃದುವಾಗಿರೋ ಅಕ್ಕಿ ಪಾಯಸ ತಿನ್ನೋಕೆ ಇನ್ನೂ ಸುಲಭ ಆಗುತ್ತೆ. ಅಕ್ಕ, ಇವತ್ ನನ್ ಕೃಷ್ಣ ಮೊದಲನೇ ಸಾರಿ ಪಾಯಸ ತಿಂತಾನೆ. ಪಾಯಸ? ಕೃಷ್ಣ ಪಾಯಸ ಯಾಕೆ ತಿಂತಾನೆ ಅಮ್ಮ? ಅವನಿಗೆ ಬೆಣ್ಣೆ ಇಷ್ಟ ಅಲ್ವಾ? ಈ ಪಾಯಸ ಏನಿದ್ರು ನಂದು. ಹೌದು ಬಲರಾಮ, ನಿನ್ ತಮ್ಮನಿಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಇವತ್ತು ಪಾಯಸ ನೋಡಿದ್ರೆ ಈ ಪಾಯಸ ಕೂಡ ಅವನಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಯಶೋಧ, ಇವತ್ ನಮ್ ಕೃಷ್ಣ ಮೊದಲನೇ ಸಲ ಪಾಯಸ ತಿಂತಾನೆ. ನಾವ್ಯಾಕೆ ಈ ಗಳಿಗೆನ ಉತ್ಸವ ಮಾಡಬಾರ್ದು? ಈ ಸಮಯನ ಹೆಚ್ಚು ನೆನಪಿರೋ ಹಾಗೆ ಮಾಡೋಣ. ನನ್ಗನ್ಸುತ್ತೆ ಎಲ್ರನ್ನೂ ಉತ್ಸವಕ್ಕೆ ನಮ್ಮನೆಗೆ ಆಹ್ವಾನಿಸೋಣ, ಸರಿನಾ? ಹೌದು ಅಕ್ಕ, ನೀವು ಹೇಳಿದ್ ಸರಿಯಾಗೇ ಇದೆ. ಈ ಸಮಯದಲ್ಲಿ ನಾವು ಉತ್ಸವನ ಆಚರಿಸ್ಲೇಬೇಕು. ನೀವು ಹೋಗಿ ಎಲ್ರಿಗೂ ಆಹ್ವಾನ ಕೊಟ್ಟು ಬನ್ನಿ, ಅಷ್ಟ್ರಲ್ಲಿ ನಾನು ಉತ್ಸವಕ್ಕೆ ತಯಾರಿ ಮಾಡ್ತೀನಿ. ಯಶೋಧ, ಬೆಳಿಗ್ಗೆಯಿಂದ ಇದ್ಯಾವ ವಿಶೇಷ ಕೆಲಸದಲ್ಲಿ ತೊಡಗಿದ್ಯಾ? ಇವತ್ತು ಊಟಕ್ಕೆ ರುಚಿಯಾದ ಪಾಯಸ ತಯಾರಾಗ್ತಿದೆ ಚಿಕ್ಕಪ್ಪ. ನೋಡಿದ್ರಾ,
ಇವತ್ತು ನಮ್ ಕೃಷ್ಣ ಮೊದಲನೇ ಸಾರಿ ಪಾಯಸ ತಿಂತಾನೆ. ಇವತ್ತಿನ ಈ ದಿನನ ನೆನಪಿನಲ್ಲಿ ಇಟ್ಕೊಳ್ಳಕ್ಕೆ ನಾವೊಂದು ಉತ್ಸವ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀವಿ. ಇದ್ರಲ್ಲಿ ಎಲ್ಲರೂ ಭಾಗಿಯಾಗೋಣ. ನಾನು ಎಲ್ಲರನ್ನು ಕರೆಯಕ್ಕೆ ಹೋಗ್ತಾ ಇದ್ದೀನಿ. ನಿಲ್ಲಿ ರೋಹಿಣಿ ಅತ್ಗೆ. ಏನಾಯ್ತು ಸ್ವಾಮಿ, ನಮ್ ಕೃಷ್ಣ ಮೊದಲನೇ ಸಾರಿ ಪಾಯಸ ತಿನ್ನೋ ದಿನನ ಆಚರಿಸೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ಇಲ್ಲ. ನನಗೀಗ ಉತ್ಸವ ಮಾಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ನನಗೆ ನಿಮ್ ಮೇಲೆ ಕೋಪ ಬರ್ತಾ ಇದೆ. ಗೋಕುಲದ ಜನ ತೆರಿಗೆ ಹೆಚ್ಚಾಗಿರೋದ್ರಿಂದ ಈಗ್ಲೇ ಕಷ್ಟದಲ್ಲಿದ್ದಾರೆ, ಮತ್ತೆ ನೀವಿಲ್ಲಿ ನೋಡಿದ್ರೆ ಉತ್ಸವ ಮಾಡ್ಬೇಕು ಅಂತ ಇದ್ದೀರಾ? ಈ ನಂದ ಚಿಕ್ಕಪ್ಪಂಗೆ ಇದಕ್ಕಿದ್ದ ಹಾಗೆ ಏನಾಯ್ತು? ನಿಮ್ಮಿಬ್ರು ಮುಖಭಾವನೆ ಅಂತೂ ನೋಡೋಕೆ ಆಗ್ತಾ ಇಲ್ಲ. ಅಯ್ಯೋ, ಇದಂತೂ ತುಂಬಾನೇ ಒಳ್ಳೆ ಕೆಲ್ಸ. ಗೋಕುಲದ ಜನ ಮೊದ್ಲೇ ಕಷ್ಟದಲ್ಲಿದ್ದಾರೆ, ಇಂಥ ಸಮಯದಲ್ಲಿ ನಾವು ಅವರನ್ನ ಉತ್ಸವ ಆಚರಣೆಗೆ ಕರೆದ್ರೆ ಒಂದು ಕ್ಷಣ ಆದ್ರೂ ಕೂಡ ಎಲ್ರೂ ತುಂಬಾ ಸಂತೋಷದಿಂದ ಇರ್ತಾರೆ. ನನ್ನಿಷ್ಟ ಏನಂದ್ರೆ ನಾನು ರೋಹಿಣಿ ಅತ್ಗೆ ಜೊತೆಗೆ ಹೋಗಿ ಎಲ್ರಿಗೂ ಆಮಂತ್ರಣ ಕೊಟ್ಟು ಬರೋಣ ಅಂತ. ತಮ್ಮ, ನಿನ್ ವಿಷಯದಲ್ಲಿ ನಂದ ಚಿಕ್ಕಪ್ಪನು ತಮಾಷೆ ಮಾಡಕ್ ಶುರು ಮಾಡಿದ್ರು. ಅಪ್ಪನು ಲೀಲಾ ತರನೇ ಅಲ್ವಾ ಅಣ್ಣ? ಸರಿ ಸರಿ, ನೀವಿಬ್ರು ಎಲ್ರಿಗೂ ಆಹ್ವಾನ ಕೊಟ್ಟು ಬನ್ನಿ, ನಾನಷ್ಟರಲ್ಲಿ ಕೃಷ್ಣನ್ ನೋಡ್ಕೊಂಡು ಬರ್ತೀನಿ. ಮುಖ್ಯಸ್ಥರೇ, ಏನ್ ನೀವೆಲ್ಲ ಇಲ್ಲಿ? ಏನಾದ್ರೂ ವಿಶೇಷ ಸುದ್ದಿ ಇದೆಯಾ? ಗೋಕುಲವಾಸಿಗಳೆಲ್ಲ ತುಂಬಾ ದುಃಖದಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ. ಕಂಸನಿಗೆ ಹೆಚ್ಚಿನ ತೆರಿಗೆ ಹೇಗ್ ಕೊಡೋದು ಅಂತ. ಕಂಸನ ಈ ಅಟ್ಟಹಾಸ ನೋಡ್ಕೊಂಡು ನಾವು ಸುಮ್ನಿರೋದಿಕ್ಕಾಗಲ್ಲ. ಗೋಕುಲವಾಸಿಗಳೆಲ್ಲ ಬೇಸರ ಮಾಡ್ಕೊಂಡಿದ್ದಾರೆ. ನೀವು ಮುಖ್ಯಸ್ಥರಾಗಿದ್ರು ಯಾಕೆ ಇದನ್ನ ವಿರೋಧ ಮಾಡ್ಲಿಲ್ಲ ಅಂತ. ನಮ್ಮ ಹತ್ರ ಬೇರೆ ದಾರಿನೂ ಇಲ್ವಲ್ಲ. ಮಹಾರಾಜ ಕಂಸರಿಂದ ದುಪ್ಪಟ್ಟು ತೆರಿಗೆ ವಿನಾಯಿತಿ ಬೇಕು ಅಂದ್ರೆ ಅವರು ನಮ್ಮಿಂದ ದೇವಕಿ ಎಂಟನೇ ಪುತ್ರನ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದಾರೆ. ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ ಆ ಬಾಲಕ ಯಾರು ಅಂತ, ಅವನು ಎಲ್ಲಿದ್ದಾನೆ ಅಂತ. ನಮಗೆ ಅದ್ರ ಬಗ್ಗೆ ಗೊತ್ತಾದ್ರೂ ಕೂಡ ನಮ್ಮ ಲಾಭಕ್ಕೋಸ್ಕರ ಆ ಮಗುಗೆ ನಾವು ಕೆಟ್ಟದ್ ಬಯಸಕ್ಕಾಗಲ್ಲ. ಮುಖ್ಯಸ್ಥರೇ, ನೀವು ಹೇಳ್ತಿರೋದು ಸರಿ ಇದೆ. ನೀವೇ ಬಂದು ಅವ್ರಿಗೆ ತಿಳಿಸಿದ್ರೆ ಇನ್ನೂ ಸರಿಯಾಗಿರತ್ತೆ ಅಂತ ಅನ್ಸುತ್ತೆ. ಸರಿ ಆಗಿದ್ರೆ ನೀವು ಹೊರಡಿ, ನಾನು ಬರ್ತೀನಿ. ಪ್ರಣಾಮಗಳು. ನಮಸ್ಕಾರ. ಏನಾಯ್ತು ಸ್ವಾಮಿ, ಗೋಕುಲ ಜನ ಯಾಕೆ ಬಂದಿದ್ರು? ಅವ್ರಿಗೇನಾದ್ರೂ ತೊಂದರೆ ಆಗಿದೆಯಾ? ಯಶೋಧ, ನನ್ನ ಪ್ರಕಾರ ಕೃಷ್ಣನ ಮೊದಲ ಪಾಯಸದ ಉತ್ಸವನ ಗೋಕುಲದವರನ್ನೆಲ್ಲ ಕರೆದು ಆಚರಿಸೋಕಾಗಲ್ಲ ಅನ್ಸತ್ತೆ. ಯಾಕೆ? ಗೋಕುಲದ ಜನರೆಲ್ಲ ಕಂಸ ಹೆಚ್ಚಿರೋ ತೆರಿಗೆಯಿಂದ ತೊಂದರೆಯಲ್ಲಿದ್ದಾರೆ, ಮತ್ತೆ ಇಂಥ ಪರಿಸ್ಥಿತಿಯಲ್ಲಿ ಯಾವುದೇ ಉತ್ಸವದ ಆಚರಣೆ ಚೆನ್ನಾಗಿರಲ್ಲ. ನೀವೆಲ್ಲ ಸೇರ್ಕೊಂಡು ಕೃಷ್ಣನ್ಗೆ ಪಾಯಸ ತಿನ್ಸಿ, ನಾನು ಚಾವಡಿಗೆ ಹೋಗಿ ಬರ್ತೀನಿ. ನಿಲ್ಲಿ ಸ್ವಾಮಿ, ನಾವಿವತ್ತು ನಿರ್ಧಾರ ಮಾಡಿದ್ವಿ. ಕೃಷ್ಣ ಪಾಯಸ ತಿನ್ನೋ ಮೊದಲನೇ ದಿನದ ಉತ್ಸವನ ಗೋಕುಲದ ಜನಗಳ ಜೊತೆ ತುಂಬಾ ಅದ್ಧೂರಿಯಾಗಿ ಆಚರಿಸಬೇಕು ಅಂತ. ಹೌದು ಯಶೋಧ, ಆದ್ರೆ ಹಾಗಿದ್ರೆ ಸರಿ. ಇವತ್ತು ನನ್ನ ಕೃಷ್ಣ ಗೋಕುಲದ ಜನಗಳ ಕೈಯಿಂದನೇ ಮೊದಲನೇ ಸಲ ಪಾಯಸ ತಿಂತಾನೆ. ನಾವಿಷ್ಟೇ ಜನ ಅಲ್ಲ, ಗೋಕುಲದ ಎಲ್ಲಾ ಜನಗಳನ್ನು ನನ್ನ ಕೃಷ್ಣನಿಗೆ ಪಾಯಸ ತಿನ್ನಿಸ್ತಾರೆ. ನಾನು ಹಠ ಮಾಡ್ತಿದ್ದೀನಿ ಅನ್ಕೋಬೇಡಿ, ಇದು ನನಗ್ ಮಾತ್ರ ಅಲ್ಲ, ನನ್ನ ಕೃಷ್ಣನಿಗೂ ಕೂಡ ಇದಿಷ್ಟ ಅಲ್ವಾ ಕಂದ? ಆದ್ರೆ ಇದು ಹೇಗ್ ಸಾಧ್ಯ ಯಶೋಧ? ಇಂಥ ಪರಿಸ್ಥಿತಿಯಲ್ಲಿ ನಾವು ಉತ್ಸವ ಆಚರಿಸೋದಾದ್ರೂ ಹೇಗೆ? ಗೋಕುಲ ಜನಗಳಿಗೆ ಬೇಕಾಗಿರೋದು ಅದೇ. ನೀವು ಅವ್ರ ಜೊತೆನಲ್ಲಿ ಕಂಸ ಹೆಚ್ಚು ಮಾಡಿರೋ ತೆರಿಗೆ ಬಗ್ಗೆ ನೀವು ಚರ್ಚೆ ಮಾಡ್ಬೇಕು ಅನ್ನೋದು ಅಲ್ವಾ? ಸರಿ, ಹಾಗಾದ್ರೆ ನೀವು ಆದಷ್ಟು ಬೇಗ ಹೋಗಿ, ಗೋಕುಲದ ಜನಗಳು ಏನ್ ಬಯಸ್ತಾ ಇದ್ದಾರೋ ಅದನ್ನೇ ಮಾಡಿ. ಇಲ್ಲಿ ನಾವು ನಮಗೇನು ಬೇಕೋ
ಅದನ್ನು ಮಾಡ್ತೀವಿ ಅಲ್ವಾ ಕಂದ? ನೀವೆಲ್ಲ ನನ್ನ ಜೊತೆಗಿದ್ದೀರಾ ಅಲ್ವಾ? ಹಾ ಅಮ್ಮ, ನಾನು ನಿಮ್ ಜೊತೆ ಇದ್ದೀನಿ. ನನ್ನ ಮುದ್ದಿನ ಫಲರಾಮ ಮತ್ತೆ ನಾನ್ ಕೂಡ. ನೀವು ಏನ್ ಮಾಡ್ಬೇಕು ಅಂತ ಇದ್ದೀರಾ? ಅದು ನಿಮ್ಗೆ ಅಲ್ಲೇ ಗೊತ್ತಾಗೋದು. ನೀವಿನ್ನು ಹೆಚ್ಚು ತಡ ಮಾಡಬೇಡಿ, ಬೇಗ ಹೋಗಿ ಹೋಗಿ. ತಮ್ಮ, ನಂದಾ ಚಿಕ್ಕಪ್ಪನ ಜೊತೆ ಅಮ್ಮನೂ ಆಟ ಆಡಕ್ ಶುರು ಮಾಡಿದ್ದಾಳೆ. ಅಮ್ಮನು ಲೀಲಾ ತರನ ಅಮ್ಮ ಅಲ್ವಾ ಅಣ್ಣ? ನೀನು ಸುಮ್ನೆ ನೋಡ್ತಾ ಇರು. ದೇವಕಿಯ ಎಂಟನೇ ಮಗುನ ಮಹಾರಾಜ ಕಂಸಂಗೆ ಹುಡುಕಕ್ ಆಗದೆ ಇದ್ರೆ ಇದ್ರಲ್ಲಿ ನಮ್ ತಪ್ಪಾದ್ರೂ ಏನಿದೆ? ನಾವ್ಯಾಕ್ ದುಪ್ಪಟ್ಟು ತೆರಿಗೆ ಕೊಡ್ಬೇಕು? ಗೋಕುಲದ ಜನರಿಗೆಲ್ಲ ನನ್ನ ನಮಸ್ಕಾರ. ನನಗನಿಸ್ತಾ ಇದೆ ನಿಮಗೆಲ್ಲ ತುಂಬಾ ಬೇಸರ ಆಗಿದೆ ಅಂತ. ಮಹಾರಾಜ ಕಂಸನ ಸಹಾಯ ಮಾಡಿ ನಾವು ತೆರಿಗೆ ದಂಡ ಅನುಭವಿಸೋದನ್ನ ತಪ್ಪಿಸ್ಕೋಬಹುದು. ನಾವು ದೇವಕಿ ವಾಸುದೇವನ ಮಗುನ ಹುಡುಕಿ ಮಹಾರಾಜ ಕಂಸನಿಗೆ ಒಪ್ಪಿಸ್ಬಿಡ್ಬೇಕು. ಹಾ, ಯಾಕಾಗ್ಬಾರ್ದು? ಒಂದು ಮಗುಗೋಸ್ಕರ ಇಡೀ ಗೋಕುಲದ ಮಕ್ಕಳನ್ನೆಲ್ಲ ಯಾಕೆ ಉಪವಾಸ ಇಡಬೇಕು? ಇಂಥ ದೊಡ್ಡ ಸಮಸ್ಯೆ ಇದ್ರು ನಮ್ಮ ಮುಖ್ಯಸ್ಥರು ಸುಮ್ಮನೆ ನಿಂತಿದ್ದಾರೆ. ನೀವೆಲ್ಲರೂ ಅಪ್ಪಣೆ ಕೊಟ್ರೆ ನಾನೊಂದು ಮಾತು ಹೇಳೋಕ್ ಇಷ್ಟಪಡ್ತೀನಿ. ದೇವಕಿ ಎಂಟನೇ ಪುತ್ರ ಈಗ ಎಲ್ಲಿದ್ದಾನೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಅವನು ಯಾರು, ಅವನು ಹೇಗಿದ್ದಾನೆ ಅನ್ನೋದು. ಆದ್ರೆ ಇಷ್ಟನ್ ಮಾತ್ರ ಹೇಳ್ಬಲ್ಲೆ, ನನ್ನ ಕಂದ ಹೇಗಿದ್ದಾನೆ ಅಂತ. ದೇವಕಿ ಕಂದ ಕೂಡ ಅವಶ್ಯವಾಗಿ ನನ್ನ ಕಂದನ ಹಾಗೇನೆ ಮುದ್ದು ಮುದ್ದಾಗಿ ಕೋಮಲವಾಗಿರ್ತಾನೆ ಅನ್ಸುತ್ತೆ. ಅಷ್ಟೇ ಅಲ್ಲ, ನನ್ಗೆ ಇನ್ನೂ ಒಂದು ಅನುಮಾನ ಇದೆ. ದೇವಕಿ ಕಂದನ ವಯಸ್ಸು ಕೂಡ ನನ್ನ ಕಂದನ ವಯಸ್ಸಷ್ಟೇ ಇರಬಹುದೋ ಏನೋ. ಈಗ ನೀವೇ ಹೇಳಿ, ನನ್ನ ಕಂದನ ಕಂಸನು ಒಪ್ಸೋದಕ್ಕೆ ನೀವೆಲ್ಲ ಸಿದ್ಧವಾಗಿದ್ದೀರಾ? ಹಾಗೆ ಮಾಡೋದ್ರಿಂದ ಬೇರೆ ಮಕ್ಕಳ ಹಸಿವು ನೀಗುತ್ತೆ ಅಂದ್ರೆ ನೀವೆಲ್ಲ ಸೇರಿ ನನ್ನ ಕಂದನ ಕಂಸನಿಗೆ ಒಪ್ಪಿಸ್ಬಿಡ್ತೀರಾ? ಯಾಕೆಲ್ಲರೂ ಮೌನವಾಗ್ಬಿಟ್ರಿ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಒಂದು ಮಗುವಿನ ಕಿಲಕಿಲ ನಗು, ಅವನ ಮುಗ್ಧ ನಗು, ಅವನ ಸೌಂದರ್ಯನ ನೋಡೋದಕ್ಕಿಂತ ಮುಂಚೆ ನೀವೆಲ್ಲ ಏನ್ ಅನ್ಕೊಳ್ತಿದ್ದೀರಾ ಗೊತ್ತಾ? ಆ ಮಗು ನಮಗ್ ಸೇರಿದ್ದ ಅಥವಾ ಬೇರೆಯವ್ರದ ಅಂತ. ಮಗು ಯಾವತ್ತಿದ್ರು ಮಗುನೆ, ಅದು ಯಾರದ್ದಾದ್ರೂ ಆಗಿರ್ಲಿ. ಇನ್ನೊಂದು ವಿಷಯ, ತೆರಿಗೆ ಹೆಚ್ಚು ಮಾಡೋ ಕಠಿಣವಾದ ನಿರ್ಧಾರನ ಆ ದುಷ್ಟ ಕಂಸ ತಗೊಂಡಿದ್ದಾನೆ. ಅವನ್ ತಗೊಂಡಿರೋ ನಿರ್ಧಾರಕ್ಕೆ ನಿಮ್ಮ ಮುಖ್ಯಸ್ಥರನ್ನ ಯಾಕೆ ದೋಷಿ ಮಾಡ್ತೀರಾ? ಇವ್ರು ಯಾವತ್ತೂ ನಿಮ್ಮ ಒಳ್ಳೆದ್ರ ಬಗ್ಗೆನೇ ಯೋಚನೆ ಮಾಡಿದ್ದಾರೆ, ಅಂಥವ್ರನ್ನ ದೋಷಿಯಾಗಿ ಮಾಡ್ತೀರಾ? ಉತ್ತರ ಕೊಡಿ ನನಗೆ. ತಮ್ಮ, ಗೋಕುಲದ ಜನರೆಲ್ಲ ಮೌನವಾಗಿದ್ದಾರೆ. ಯಶೋಧಾಮನ್ ಮಾತ್ ಕೇಳಿನೂ ಅವ್ರ ಮನ್ಸು ಬದಲಾಗೋದಿಲ್ವಾ? ಇನ್ನೂ ಬದಲಾಗಿಲ್ಲ, ಆದ್ರೆ ಈಗ ಬದಲಾಗುತ್ತೆ ಅಣ್ಣ. ಅದ್ಹೇಗ್ ತಮ್ಮ? ನಿನ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ಅಣ್ಣ. ನೀನ್ ಹೇಗ್ ಹೇಳ್ತೀಯೋ ಹಾಗೆ ತಮ್ಮ. Yeah.
ಕುಟುಂಬದ ಮಕ್ಕಳು ಹಸ್ವಲ್ಲೇ ಮಲಗಿದ್ರೂ ಪರವಾಗಿಲ್ಲ, ಆದ್ರೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಮಗುನು ಮಹಾರಾಜ ಕಂಸನಿಗೆ ಒಪ್ಪಿಸೋದಿಲ್ಲ. ಪುಟ್ಟ ಕೃಷ್ಣನ ಸುಂದರ ನಗು ಎಲ್ರಿಗೂ ಇದನ್ನ ತಿಳಿಸಿದೆ, ಮಗು ನಮ್ದೋ ಇಲ್ಲೋ ಬೇರೆಯವ್ರದ್ದೋ ಅದು ಎಲ್ರದ್ದು ಆಗಿರುತ್ತೆ. ನಾವೆಲ್ಲ ನಿಮ್ ಜೊತೆಗಿದ್ದೀವಿ ಮುಖ್ಯಸ್ಥರೆ, ನಾವೆಲ್ಲ ನಿಮ್ ಜೊತೆಗಿದ್ದೀವಿ ಮುಖ್ಯಸ್ಥರೇ. ನೋಡುತ್ತೀಯ ಅಣ್ಣ, ನಾನು ಎಲ್ರ ಮನಸ್ಸು ಬದಲಾಯಿಸ್ತೆ ಅಲ್ವಾ? ಹೌದು ತಮ್ಮ. ನಿಮ್ಮೆಲ್ಲರ ಬೆಂಬಲನೇ ನನಗೆ ಶಕ್ತಿ. ಇನ್ನು ಗೋಕುಲದಲ್ಲಿ ಯಾವ ಬಾಲಕನನ್ನು ಕಂಸನಿಗೆ ಒಪ್ಪಿಸೋದಿಲ್ಲ. ಈಗ ನಾವೆಲ್ಲರೂ ಒಂದೇ ಆಗ್ಬಿಟ್ವಿ ನೋಡಿ. ಇವತ್ತು ಒಂದು ಮಗುವಿನ ರಕ್ಷಣೆಗೋಸ್ಕರ ಇಡೀ ಗೋಕುಲದ ಜನ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದ್ದೀರಿ. ಇಂಥ ಅದ್ಭುತವಾದ ಕ್ಷಣನ ಉತ್ಸವವಾಗಿ ಆಚರಿಸೋಣ. ಇವತ್ತು ನಾನು ಮೊದಲನೇ ಸಲ ನನ್ನ ಕಂದನಿಗೆ ಪಾಯಸ ತಿನ್ನಿಸ್ತೀನಿ. ನಮ್ಮೆಲ್ಲರೂ ಇಷ್ಟ ಏನು ಅಂದ್ರೆ ನೀವೆಲ್ಲರೂ ನಮ್ಮ ಜೊತೆನೆ ಇರ್ಬೇಕು ಅಂತ. ನೋಡಿ ನೋಡಿ, ಎಲ್ಲರೂ ಇಲ್ಲೇ ಸೇರಿದ್ದೀರಾ. ಈಗ ಹೇಳಿ ನಿಮ್ಮ ಅಭಿಪ್ರಾಯನ. ಇವತ್ತು ನಾನು ನನ್ನ ಕೃಷ್ಣನ್ಗೆ ಪಾಯಸನ ತಿನ್ನಿಸುವಂತ ಉತ್ಸವನ ಶುರು ಮಾಡಬಹುದಾ? ಹಾ, ಯಾಕಾಗ್ಬಾರ್ದು ನಂದರಾಣಿ. ಇವತ್ತು ಇಡೀ ಗೋಕುಲದವರೆಲ್ಲ ಕೃಷ್ಣನ್ಗೆ ಪಾಯಸ ತಿನ್ನಿಸ್ತಾರೆ. ಅದ್ಭುತವಾದ ಲೀಲೆ ನಿಂದು ತಮ್ಮ. ನಾನು ಲೀಲಾ ತರ ಅಲ್ವಾ ಅಣ್ಣ? ಬಂದ ಮುದ್ದು ಕಳ್ಳ ಕೃಷ್ಣ, ಬಂದ ಗೋಪಾಲ ಕೃಷ್ಣ, ಬೆಣ್ಣೆ ಕದಿಯೋ ಚೋರನು ಮಾತಿನಲ್ಲೇ ಮೋಡಿಯ ಮಾಡುವನು, ಮನಸ್ಸನ್ನು ಮುದಗೊಳಿಸೋ ಒಗವಿರುವ ಮೋಹನನು. ಕೃಷ್ಣ ಆನಿರುವ ಕಂದನು, ಎಲ್ಲ ಮಕ್ಕಳ ಮನಸ್ಸನ್ನು ನೆಲೆಸಿರುವ ಬಾಲಕೃಷ್ಣನು. ಎಲ್ಲರೂ ಹೇಳಿ ಕೋಟಿಗೆ ಜೈ ಮುದ್ದು ಬಾಲಕೃಷ್ಣಗೆ, ಎಲ್ಲರೂ ಹೇಳಿ ಕೋಟಿಗೆ ಜೈ ಮುದ್ದು ಬಾಲಕೃಷ್ಣಗೆ. ಸರಿ ಸರಿ ತಿನ್ನು ಬಲರಾಮ. ನಾನು ಹೇಳಿದ್ದೆ ಅಲ್ಲ, ನನ್ನ ಕೃಷ್ಣನ್ಗೆ ಈ ಪಾಯಸ ತುಂಬಾ ಇಷ್ಟ ಆಗುತ್ತೆ ಅಂತ. ತಮ್ಮ ಸ್ವಲ್ಪ ಸಮಾಧಾನವಾಗಿರು, ನಾನು ನಿನ್ಗೆ ಪಾಯಸ ತಿನ್ನಿಸ್ಬೇಕು. ಅಣ್ಣ ತಿನ್ಸು. ಪಾಯಸ ತಿನ್ನಕ್ ಹೇಳಿದ್ದು ನನ್ ಬೆರಳನಲ್ಲ. ಎಲ್ಲರೂ ಹೇಳಿ ಕೋಟಿಗೆ ಜೈ ಮುದ್ದು ಬಾಲಕೃಷ್ಣಗೆ, ಎಲ್ಲರೂ ಹೇಳಿ ಕೋಟಿಗೆ ಜೈ ಮುದ್ದು ಬಾಲಕೃಷ್ಣಗೆ, ಎಲ್ಲರೂ ಹೇಳಿ ಕೋಟಿಗೆ ಜೈ ಮುದ್ದು ಬಾಲಕೃಷ್ಣಗೆ. ಎಂತ ಅದ್ಭುತವಾದ ಕ್ಷಣ ಗೌರಿ, ನೋಡು ನನ್ನ ಆರಾಧ್ಯ ಎಷ್ಟು ಖುಷಿಯಿಂದ ಎಲ್ಲರ ಕೈಯಿಂದಲೂ ಪಾಯಸ ತಿಂತ ಇದ್ದಾರೆ. ತುಂಟಾಟ ಮಾಡಿ ಆಡಿ ಎಲ್ಲರ ಹೃದಯ ದೋಚಿರುವ. ಜೊತೆಗೆ ಅಣ್ಣ ಬಲರಾಮ ಮನಸ್ಪೂರ್ವಕವಾಗಿ ನಗ್ತಾ ಇದ್ದಾರೆ. ಇವರಿಬ್ಬರನ್ನ ನೋಡಿ ಎಷ್ಟು ಸಂತೋಷ ಆಗ್ತಾ ಇದೆ. ಹೌದು ಮಹಾದೇವ, ನೀವು ಸರಿಯಾಗಿ ಹೇಳ್ತಿದ್ದೀರಾ. ಹಿರಿಯಣ್ಣ ಅನ್ನೋ ಗೌರವದಿಂದ ಬಲರಾಮ ತುಂಬಾ ಸಂತೋಷವಾಗಿದ್ದಾನೆ. ಮತ್ತೆ ನೋಡಿ, ಗೋಕುಲದ ಎಲ್ಲಾ ಜನರ ಕೈಯಿಂದ ಪಾಯಸ ತಿಂದು ನಿಮ್ಮ ಆರಾಧ್ಯರು ಕೂಡ ಬಹಳ ಸಂತೋಷವಾಗಿದ್ದಾರೆ. ತಂಗಿ, ನಾನಿನ್ನು ಪೂರ್ತಿ ತೃಪ್ತಿಯಾಗೇ ಇಲ್ಲ. ನನ್ನ ಆರಾಧ್ಯನು ಈ ಸಮಾರಂಭಕ್ಕೆ ಬಂದು ನನಗೆ ಪಾಯಸ ತಿನ್ನಿಸ್ಬೇಕು ಅಂತ ನನ್ನ ಇಷ್ಟ. ಆರಾಧ್ಯ ಬರ್ತಾ ಇದ್ದಾರೆ ಈ ಸಮಾರಂಭದಲ್ಲಿ ಭಾಗಿಯಾಗಕ್ಕೆ.
ಸಮಾರಂಭಕ್ಕೆ ನಿಮ್ಗೆ ಸ್ವಾಗತ ಆರಾಧ್ಯ. ಮುರಳಿ ಮನೋಹರ ಮೋಹನ ಮುರಾರಿ, ಎಲ್ಲೆಲ್ಲಿಯೂ ನಿನದೆ ಲೀಲೆ ಮುರಾರಿ. ಮುರಳಿ ಮನೋಹರ ಮೋಹನ ಮುರಾರಿ, ಶಕಟಾಸುರ ನೀನು ಮಾಯಾವಿ ಆಗಿರೋ ಜೊತೆಗೆ ಬುದ್ಧಿವಂತ ಕೂಡ. ಈಗ ಬೇಗ ಹೋಗು, ಮತ್ತ ಬಾಲಕನ್ನ ನನ್ನ ಮುಂದೆ ತಂದು ನಿಲ್ಸು. ನಿಮ್ಮಪ್ಪಣೆಯಂತೆ ಆಗ್ಲಿ ಮಹಾರಾಜ.